ಶಾಸಕ ಸ್ಥಾನಕ್ಕೆ ಈಗ ತಾನೇ ರಾಜೀನಾಮೆ ಕೊಟ್ಟಿದ್ದಾರೆ. ಅದಾದ ಮೇಲೆ ನಡೆದಿರುವಂತ ಬೆಳವಣಿಗೆ, ರೇವಣ್ಣ ಮಗ ಪ್ರಜ್ವಲ್ ನನ್ನ ಹಾಡಿ ಹೊಗಳಿದ್ದಾರೆ ಜಮೀರ್ ಅಹಮದ್. ಇದೀಗ ಬರ್ತಿರುವಂತ ಬ್ರೇಕಿಂಗ್ ನ್ಯೂಸ್. ಕೆಲವೇ ಹೊತ್ತಿನ ಮುಂಚೆ ನಾಲ್ವರು ಜೆಡಿಎಸ್ ನ ರೆಬಲ್ ಶಾಸಕರು ರಾಜೀನಾಮೆ ಕೊಟ್ಟಿದ್ದಾರೆ. ರಾಜೀನಾಮೆ ಕೊಟ್ಟ ನಂತರದಲ್ಲಿ ಜಮೀರ್ ಅಹಮದ್ ನೇರ ಜೆಡಿಎಸ್ ಗೆ ಸವಾಲ್ ಹಾಕಿದ್ದಾರೆ. ಏನಾದರೂ ಎಲೆಕ್ಷನ್ ಅಲ್ಲಿ 113 ಸ್ಥಾನ ಗಳಿಸ್ಬಿಟ್ರೆ ತಲೆ ಕತ್ತರಿಸ್ಕೊಂಡ್ಬಿಡ್ತೀನಿ ನಾನು ಅಂತ. ಜೊತೆಗೆ ರೇವಣ್ಣನ ಮಗ ಪ್ರಜ್ವಲ್ ಅವ್ರನ್ನ ಹಾಡಿ ಹೊಗಳಿದ್ದಾರೆ. ಆ ಪ್ರಜ್ವಲ್ ರಾಜಕೀಯ ಬೆಳೆಯೋದನ್ನ ಹೆಚ್ಚರಿಕೆ ಸಹಿಸಲ್ಲ, ಇನ್ನು ನಾವು ಬೆಳೆಯೋದನ್ನ ಅವ್ರು ಸಹಿಸ್ತಾರ? ಪ್ರಜ್ವಲ್ ಕಾಂಗ್ರೆಸ್ ಗೆ ಬಂದ್ರೆ ನಾವು ಬೆಳೆಸ್ತೀವಿ ಅಂತ ಕೂಡ ಜಮೀರ್ ಅಹಮದ್ ಹೇಳಿಕೆ ಕೊಟ್ಟಿದ್ದಾರೆ. ಸ್ವಂತ ಅಣ್ಣನ ಮಗ ಪ್ರಜ್ವಲ್ ಅವಂಗ ಒಪ್ಪಲಿಲ್ಲ, ನಮ್ಗಳಿಗೆ ಒಪ್ಕೊಂತಾರ ಅವರು. ಅವ್ರು ಯಾರಿಲ್ಲ, ಏಕಾಏಕಿ ರಾಜ್ಯದಲ್ಲಿ ನಾನು ಒಬ್ಬನೇ ನಾಯಕ ಅಂತ 2013 ನಾನು 65,000 ಓಟ್ ತಗೊಂಡೆ. 65,000 33,000 ಲೀಡಲ್ ನಾನು ಗೆದ್ದಿದ್ದು. ಅದಾಗಿ 7 ತಿಂಗಳಲ್ಲಿ MP ಎಲೆಕ್ಷನ್ ಬಂತು. MP ಎಲೆಕ್ಷನ್ ಅಲ್ಲಿ ಇದೇ ದೇವೇಗೌಡರು ನನ್ನ ಬಿಟ್ಟೆ ಎಲೆಕ್ಷನ್ ಮಾಡಿದ್ರು. ಎಷ್ಟು ಓಟ್ ತಗೊಂಡಿರ್ಬೋದು? ನಾನು 65,000 ಓಟ್ ತಗೊಂಡಿದ್ದೀನಿ. 7 ತಿಂಗಳ ಆದ್ಮೇಲೆ MP ಎಲೆಕ್ಷನ್ ಬಂದಿದ್ದು ಕೇವಲ 540 ಓಟ್. ನಾನು ಹೇಳ್ದಲ್ಲ ಬಾಲಸತಿ ಮಾಧ್ಯಮದಲ್ಲಿ ಹೇಳಿದ್ದೀನಿ, ನಮ್ಮ ಮಾನ್ಯ ರಾಹುಲ್ ಜಿ ಅವರು, ಮಾನ್ಯ ಸಿದ್ದರಾಮಯ್ಯ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರು, ಮಾನ್ಯ ಅಧ್ಯಕ್ಷ ಪರಮೇಶ್ವರ್ ಅವರು 7 ಜನ ಟಿಕೆಟ್ನ ಕನ್ಫರ್ಮ್ ಮಾಡಿದ್ದಾರೆ. ಇದು ಕಾಂಗ್ರೆಸ್ ಪಕ್ಷ ಹೆಂಗಂದ್ರೆ ಒಂದ್ಸತಿ ಮಾತು ಕೊಟ್ಟಾದ್ಮೇಲೆ ತಿರ್ಗಾ ನಾನು ಪದೇ ಪದೇ ಹೇಳ್ಕೊಂಡೇ ಬರ್ತಾ ಇದ್ದೀನಿ ಮಾಧ್ಯಮದಲ್ಲಿ. ಕಾಂಗ್ರೆಸ್ ಪಕ್ಷ ಎಂಥದ್ದಂದ್ರೆ ಮಾತು ಕೊಟ್ಟಾದ್ಮೇಲೆ ಮಾತು ತಕ್ಕಂಗೆ ನಿಂತ್ಕೊಳ್ತಾರೆ. ಒಬ್ರಿಗೆ ಯಾರಿಗೂ ಅನ್ಯಾಯ ಆಗಲ್ಲ, ಇದು ಕಾಂಗ್ರೆಸ್ ಪಕ್ಷ. ಮಾನ್ಯ ರಾಹುಲ್ ಜಿ ಅವರು, ಮಾನ್ಯ ಸಿದ್ದರಾಮಯ್ಯ ಜಿ ಅವರು, ಮಾನ್ಯ ಪರಮೇಶ್ವರ್ ಜಿ ಅವರು, ಮಾನ್ಯ ವೇಣುಗೋಪಾಲ್ ಅವರು ಮಾತು ಕೊಟ್ಟಿದ್ದಾರೆ. ಜನತಾದಳ ಪಕ್ಷನಾದ್ರು ಮಾತು ಕೊಟ್ಟು ಮಾತು ತಪ್ಪಕ್ಕೆ 10 ಜನ ಗೆಲ್ಲಿರ್ತಾರೆ. ಬ್ರದರ್ ಹೋಗಿ ನಿನ್ ಕೆಲಸ ಮಾಡ್ಕೊ ಅಂತ ಇನ್ ಯಾವನೋ ಬರ್ತಾನೆ ಸುಟ್ಟಿ ಸಿಡ್ಕೊಂಡು, ಅವ್ನು ಬಂದ ತಕ್ಷಣ ಅವ್ನು ಕಳಿಸ್ತಾರೆ. ಇನ್ ಯಾವನೋ ಒಂದು ಬರ್ತಾನೆ BJP ಅವನು, ಕಾಂಗ್ರೆಸ್ ಅವನು, ಸರ್ ಈ ಕ್ಯಾಂಡಿಡೇಟ್ ಇಲ್ಲ ಸರ್, ಈ ಕ್ಯಾಂಡಿಡೇಟ್ ಇಸ್ಕೊಡ್ತೀನಿ ಅಂತ ಬದಲಾವಣೆ ಮಾಡ. ಕಾಂಗ್ರೆಸ್ ಪಕ್ಷ ಇದು, ಜನತಾದಳ ಪಕ್ಷ ಇಲ್ಲ. ಅವ್ರ ಪ್ರಜ್ವಲ್ ರೇವಣ್ಣ ಅವ್ರು ಹೇಳ್ಬಿಟ್ಟಿದ್ದಾರೆ, ನಾವು ಹೇಳದ್ ಬೇಕಾಗಿಲ್ಲ. ಬಗೀಟಿ ಸೂಟ್ ಕೇಸ್ ಇರೋರು ನಾ ಮುಂದೆ ಸ್ಥಾನ ಕೊಡ್ತೀನಿ ಅಂತ ನಾವೇನು ಹೇಳದ್ ಬೇಕಾಗಿಲ್ಲ, ಪ್ರಜ್ವಲ್ ರೇವಣ್ಣ ಅವರೇ ಹೇಳ್ಬಿಟ್ಟಿದ್ದಾರೆ. ಹೌದು ಸರ್, ಈಗ ನಿನ್ನೆ ನಾನು ಮಾಧ್ಯಮದಲ್ಲಿ ಹೇಳಿದೆ, 2-3 ಮಾಧ್ಯಮದಲ್ಲಿ ಕೇಳಿದೆ, ಒಂದು ನಿಮಿಷ, ನಿನ್ನೆ 2-3 ಮಾಧ್ಯಮದಲ್ಲಿ ಕೇಳಿದೆ. ಮುಂಚೆನೆ ಗೊತ್ತಿದ್ದು ಸೋಲ್ತಾರಂತ, ನಿನ್ನೆ ಗೊಂದಲನ್ನು ಸೃಷ್ಟಿ ಮಾಡಿದ್ರು ಏನಕ್ಕೆ ಅವರು ಸೋಲ್ತೀವಿ ಅಂತ. ನಿನ್ನೆ ನಾನು ಎಲೆಕ್ಷನ್ ಆಗಿದ್ರೆ ಆ 31 ಜನ 30 ಜನ ಏನಿದ್ರು ಅವ್ರದಲ್ಲಿ, ಅದರಲ್ಲಿ ಕ್ರಾಸ್ ಓಟ್ 3-4 ಕ್ರಾಸ್ ಓಟ್ ಆಗೋದು, ಸೋಲ್ತೀನಿ ಅಂತ ಗೊತ್ತಿತ್ತು. ಈಗ ನಾನು ಮಾಧ್ಯಮ ಸ್ನೇಹಿತರು ಕೇಳಕ್ಕೆ ಬಯಸ್ತಾ ಇದ್ದೀನಿ. ಇವಾಗ ಇವ್ರು ಮುಸ್ಲಿಮು ಫಾರೂಕ್ ಅಂತ ಹೇಳ್ಕೊಂಡವ್ರಿಲ್ಲ, ನಮ್ಮ ರಂಜಾನ್ ನಮ್ಮ ಮುಸ್ಲಿಮಲ್ಲಿ ಬಕ್ರೀದ್ ಹಬ್ಬ ಅಂತ ವರ್ಷಕ್ಕೊಂದ್ಸತಿ ಬರ್ತದೆ. ಆ ಬಕ್ರೀದ್ ಹಬ್ಬದಲ್ಲಿ ಏನು ಮಾಡ್ತೀವಿ, ಒಂದು ಬಲಿ ಕೊಡ್ತೀವಿ, ಕುರಿ ವರ್ಷಕ್ಕೊಂದ್ಸತಿ ಒಂದು ಕುರಿ ಬಲಿ ಕೊಡ್ತೀವಿ. ಇವ್ರು ಒಂದೇ ಮನುಷ್ಯನಿಗೆ ಫಾರೂಕ್ಗೆ ದೇವೇಗೌಡರು ಕುಮಾರಸ್ವಾಮಿ 2-2 ಸತಿ ಬಲಿ ಕೊಟ್ಟವ್ರಲ್ಲ ಸ್ವಾಮಿ. ಆವತ್ತು ನಾನು ಮಾಧ್ಯಮದಲ್ಲಿ ಹೇಳಿದೆ 33 ಸೀಟಿಂದ 34 ಆಗಲ್ಲ ಅಂತ. ಆವಾಗ ಒಂದ್ಸತಿ ಬಲಿ ಕೊಟ್ಟರು, ತಿರ್ಗಾ ಈ ಬಾರಿನೂ ಬಲಿ ಕೊಟ್ಟಿದ್ದಾರೆ. ಅವ್ರು ಗೊತ್ತು 31 ಆಗಲ್ಲ ಅಂತ ಗೊತ್ತಿದ್ದನು ಬಲಿ ಕೊಡ್ತಾರಲ್ಲ ಸ್ವಾಮಿ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಸ್ಪೆಷಲ್ ಕರೆಸ್ಪಾಂಡೆಂಟ್ ಸುಕೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಆಫ್ಟರ್ನೂನ್ ಸುಕೇಶ್. ಗುಡ್ ಆಫ್ಟರ್ನೂನ್. ಕಳೆದ ಬಾರಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ವಿರುದ್ಧ ಮಾತಾಡ್ತಿದ್ರು, ಈಗ ಆ ಪಕ್ಷವನ್ನ ಸೇರಿ ಈಗ JDS ವಿರುದ್ಧ ಮಾತಾಡ್ತಿದ್ದಾರೆ. ಖಂಡಿತ ಹೌದು ಹರೀಶ್, ಅದನ್ನೂ ಬಹಳ ಮುಖ್ಯವಾಗಿ ದೇವೇಗೌಡರು ಮತ್ತು ಕುಮಾರಸ್ವಾಮಿ ನಮ್ಮನ್ನ ರಾಜಕೀಯವಾಗಿ ಮುಗಿಸುವ ಪ್ರಯತ್ನ ಮಾಡಿದ್ರು ಅನ್ನೋ ಆರೋಪ ಒಂದು ಕಡೆ ಮಾಡ್ತಾರೆ. ಮತ್ತೊಂದು ಕಡೆ ದೇವೇಗೌಡರ ಕುಟುಂಬದ ಬಗ್ಗೆ ನನಗೆ ಪ್ರೀತಿ ಇದೆ ಅನ್ನುವಂತ ಮಾತನ್ನ ಹೇಳ್ತಾರೆ. ಆದ್ರೆ ಕುಮಾರಸ್ವಾಮಿ ಅವರಿಗೆ ನಮ್ಮನ್ನ ಕಂಡ್ರೆ ಇಷ್ಟ ಇಲ್ಲ. ಆದ್ರೆ ನನ್ನ ರಾಜಕೀಯ ಗುರು ಬಂದ್ಬಿಟ್ಟು ದೇವೇಗೌಡರು ಅನ್ನೋದನ್ನ ಎಲ್ಲಿ ಬೇಕಾದ್ರೂ ಹೇಳ್ತೀನಿ, ಯಾವಾಗ ಬೇಕಾದ್ರೂ ಹೇಳ್ತೀನಿ ಅನ್ನುವಂತ ಮಾತು ಜಮೀರ್ ಅವ್ರದ್ದು. ಅಂದ್ರೆ ಅವರಿಗೆ ರಾಜಕೀಯವಾಗಿ ತಮ್ಮನ್ನ ತುಳಿಯುವ ಪ್ರಯತ್ನ ಮಾಡಿದ್ರು, ತಮ್ಮನ್ನ ಪಕ್ಷದಿಂದ ಹೊರಹಾಕಿದ್ರು ಅನ್ನುವಂಥ ಸಿಟ್ಟು ಒಂದು ಕಡೆ. ಆದ್ರೆ ಒಂದು ಕಡೆ ಹಳೆಯ ಪ್ರೀತಿ ನಮ್ಮ ಇನ್ನೂ ಉಳಿದಿದೆ ಅನ್ನುವಂಥ ಮಾತುಗಳನ್ನು ಕೂಡ ಅವ್ರು ಆಡ್ತಾ ಇರುವಂತದ್ದು. ಆದ್ರೆ ಕುಮಾರಸ್ವಾಮಿ ಅವರು ತಮ್ಮ ಅಣ್ಣನ ಮಗನನ್ನೇ ಬೆಳಿಲಿಕ್ಕೆ ಬಿಡ್ತಾ ಇದ್ರು, ನಮ್ಮನ್ನ ಬೆಳಿಲಿಕ್ಕೆ ಬಿಡ್ತಾರಾ ಅನ್ನುವಂಥದ್ದು, ಅಥವಾ ಅಲ್ಲಿನ ಸಂಸ್ಕೃತಿ ಸರಿ ಇಲ್ಲ ಅನ್ನುವಂಥ ಪ್ರಜ್ವಲ್ ಅವರೇ ಹೇಳಿದ್ರ ಅನ್ನುವಂಥ ನೇರ ವಾಗ್ದಾಳಿಯನ್ನು ಇವತ್ತು ಜಮೀರ್ ಅಹಮದ್ ಅವರು ಮಾಡಿರುವಂತದ್ದು ಒಂದಂತೂ ಸ್ಪಷ್ಟವಾಗಿದೆ. ಇದುವರೆಗೂ ಕೂಡ ಅಂದ್ರೆ ಅವರು ಪಕ್ಷದಿಂದ ಹೊರಗೆ ಇದ್ದಾರೆ ಅಂತ ಗುರುತಿಸಿಕೊಂಡಿದ್ರು ಕೂಡ ರಾಜೀನಾಮೆಯನ್ನು ಕೊಟ್ಟಿರಲಿಲ್ಲ. ರಾಜೀನಾಮೆಯನ್ನು ಕೊಡುವ ಮುಖಾಂತರವಾಗಿ JDS ನೊಂದಿಗೆ ಅವರ ಎಲ್ಲಾ ರೀತಿಯ ಒಂದು ಅನುಬಂಧ ಇವತ್ತಿಗೆ ಮುಗಿದು ಹೋಗಿದೆ ಅಂತ ಹೇಳ್ಬಹುದು. ಸುಕೇಶ್, ಜಸ್ಟ್ ಬಿಯಾನ್ ಹೋಲ್ಡ್, ಹಾಗೆ ದೂರವಾಣಿ ಸಂಪರ್ಕದಲ್ಲಿ.